ಎಡವಟ್ಟು ಬಾಲೆ ತುಟಿ ಕೊಟ್ಟ ಮೇಲೆ ತುಟಿಯೊಂದು ಹಾಳೆ ನಿನ್ನ ಮುತ್ತು ಬೋಲೆ ನಾನು ನಾ ನಾ ಇದು ಫಸ್ಟ್ ಹಾಡಿದಾಗ ಈ ಹುಡುಗಿ ಯಾಕೆ ಹಿಂಗಾಡ್ತಿ ಮಾತಲ್ಲೇ ಮಳ್ಳ ಮಾಡ್ತಿ ವರಸತ್ತು ಹಿಂಗಾಡ್ತಿ ಸಿಗವಲ್ಲಿ ಕೈಗೆ ಅಲ್ಲೇ ಕಂಟಿ ಮಾಡ್ರೆ ಒಬ್ಬ ಒಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಫ್ರೆಂಡ್ಲಿಯಾಗಿ ನೀನು ಚೆನ್ನಾಗಿ ಹಾಡ್ತಾಯಿಲ್ಲ ಕೆಟ್ಟದಾಗ ಹಾಡ್ತಾ ಇರ್ತೀಯ ಆದ್ರೂ ನಿನ್ನನ್ನು ಹೆಂಗೆ ಹಾಡಿಸ್ಬೇಕು ಅನ್ನೋದು ಅವ್ರ ಅವ್ರಿಗೆ ಗೊತ್ತಿರುತ್ತೆ ಅಲ್ಲಿ ಹೋದೆ ನಾನು ಚೆನ್ನಾಗಿ ಹಾಡ್ತಾ ಏಯ್ ಸೂಪರ ಒಂದು ಸಕ್ಕದ ಒಂದು ಸಕ್ಕದ ಒಂದು ಐ ಇನ್ನೊಂಟೆಗೆ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಸೊ ಯಾವತ್ತೂ ನಮ್ಗೆ ಗೊತ್ತೇ ಆಗಲಿಲ್ಲ ನಾವು ರೆಕಾರ್ಡಿಂಗ್ ಹೋಗೋದು ಒಂದು ಅಯ್ಯೋ ಹೆಂಗಪ್ಪ ಏನಪ್ಪ ಅನ್ನೋ ಭಯ ಇರೋದು ಆ ಥರದ್ದು ಏನೂ ಇಲ್ಲದೇ ತುಂಬ ಒಳ್ಳೆಯ ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡಿದವರು ಅವರು ಮತ್ತು ಪಲ್ಲವಿಯವರು ಅಷ್ಟೇ ಹೊಸಬ್ರು ಹೊಸಬ್ರಾಗೆ ಹೋದಾಗ ನಿಮ್ಗೆ ಅದು ತುಂಬ ಬೇಕಾಗುತ್ತೆ ಯಾಕಂದರೆ ಮನೆಯಲ್ಲೇ ಇತ್ತು ಸ್ಟುಡಿಯೋ ಅವ್ರದ್ದು ಅವಾಗ ಮನೆಯಲ್ಲೇ ಸ್ಟುಡಿಯೋ ನಮ್ಗೆ ಅವಾಗ ಅವಾಗ ತಿಂಡಿ ಕಾಫಿ ಎಲ್ಲ ಬರೋದು ಟ್ರ್ಯಾಕ್ ಎಲ್ಲ ಮಾಡ್ಬೇಕಾದ್ರೆ ಸ್ವಲ್ಪ ಟೈಮ್ ತೊಗೊಳತ್ತೆ ಬೇರೆ ಥರ ಏನೋ ಟ್ರೈ ಮಾಡ್ತಿರ್ತಾರೆ ಅವರು ಅವಾಗೆಲ್ಲ ತುಂಬ ಟೈಮ್ ತೊಗೊಳುತ್ತೆ ಅವಾಗೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ನಾನು ಏನೇ ಒಳ್ಳೆ ವಿಷಯ ಇದ್ರೂ ಫಸ್ಟ್ ಹೇಳೋದು ಅವ್ರಿಗೆ ನನ್ನ ಫಿಲ್ಮ್ ಫೇರ್ ಬಂದಾಗ್ಲೂ ಅಷ್ಟೇ ಫಸ್ಟು ಅವ್ರಿಗೆ ಕಾಲ್ ಮಾಡಿ ಆಮೇಲೆ ಎಲ್ಲರಿಗೂ ಬೇರೆಯವ್ರಿಗೆ ಹೇಳಿತು ಇದೊಂದು ದೇವರು ನಿಮಗೆ ರೈಟ್ ಪೀಪಲ್ನ ಇನ್ ರೈಟ್ ಟೈಮ್ ನಿಮಗೆ ಕೊಡ್ತಾರೆ ಮೀಟ್ ಮಾಡಿಸ್ತಾರೆ ಅಂತಾರಲ್ಲ ಆ ಥರದ ವ್ಯಕ್ತಿಗಳಲ್ಲಿ ಆ್ಯಂಡ್ ಸಾಧು ಅವರಂತೂ ನಿಮ್ಗೆ ಗೊತ್ತು ಹೇಗೆ ಯಾವ್ದಾರ ಮನುಷ್ಯ ಅಂತ ಫುಲ್ ಫನ್ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಹೆಂಗಿರ್ತದೆ ಬರೀ ನಗ್ತಾನೇ ಇರ್ತೀವಿ ನಗ್ತಾನೇ ಇರ್ತೀವಿ ಆ ಥರ ಪಂಚ್ ಮಾಡಿಕೊಂಡು ಮಾಡಿಕೊಂಡು ಬೇರೆಯವ್ರಿಗೆಲ್ಲ ಕಾಲೇಳ್ಕೊಂಡು ಇದು ಮಾಡಿಕೊಂಡು ಅವ್ರದ್ದು ಅಷ್ಟೇ ಲಾಲಿ ಹಾಡು ಹಾಡಿದೆ ದರ್ಶನ್ ಅವ್ರಿಗೆ ಹಳವಾರು ಒಳ್ಳೊಳ್ಳೆ ಹಾಡುಗಳನ್ನ ಹಾಡೋಕ್ಕೆ ಅವಕಾಶ ಕೊಟ್ಟರು ಸೊ ಅದಾದ ನಂತರ ಈಗ ನಾನು ಹೇಳ್ತಾ ಇದ್ನಲ್ಲ ಹರಿಕೃಷ್ಣ ಅವರು ಅವಾಗ ಪ್ರೋಗ್ರಾಮರ್ ಪ್ರೋಗ್ರಾಮಿಂಗ್ ಮಾಡಿದರು ಈ ಸಾಂಗಿಗೆ ಅವರೇ ಮಾಡಿದ್ದು ಕುಟುಂಬಗೆ ಅವರು ಎಷ್ಟು ಚೆನ್ನಾಗಿ ಟೇಕಿಂಗ್ಸ್ ತೊಗೊಂಡ್ರು ಅಂದರೆ ಅವತ್ತು ಈಗಲೂ ಆ ಸಾಂಗ್ ಕೇಳಿದ್ರೆ ಓ ಇದು ಹರಿ ಸರ್ ಹೇಳಿದ್ದಲ್ವಾ ಇದು ಈ ಪಾಯಿಂಟು ಇದು ಅವರೇ ಹೇಳಿಬಿಟ್ಟು ಹಾಡಿಸಿರೋದು ಅಂತ ನನಗೆ ಜ್ಞಾಪಕ ಬರುತ್ತೆ ಅದನ್ನು ಹಿಂಗೆ ಹಾಡ್ಬೋದಾ ನೋಡಿ ಒಂಚೂರು ಹಿಂಗೆ ಹಾಡ್ಬೋದಾ ನೋಡಿ ಆ ಥರ ಅವಾಗ ಅವರು ಬರೀ ನಮ್ಗೆ ಇದ್ದಿದ್ದು ನಂತರ ಜೊತೆ ಜೊತೆಯಲ್ಲಿ ಅವರು ಫಸ್ಟ್ ಸಿನಿಮಾ ಮಾಡಿ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ರು ಏನು ಅದ್ಭುತವಾದಂಥ ಸಾಂಗ್ಸ್ ಕೊಟ್ಟರು ಆ್ಯಂಡ್ ಲೇಟ್ರ ಅವ್ರಿಗೆ ಎಷ್ಟು ಹಾಡುಗಳನ್ನ ನಾನು ಟ್ರ್ಯಾಕ್ ಹಾಡಿದೆ ಅದರಲ್ಲಿ ಎಂಥೆಂಥ ಹಾಡುಗಳನ್ನ ಅವರು ನಮ್ಮ ಹತ್ರ ಹಾಡಿಸಿದ್ರು ಅಂದರೆ ದೊಡ್ಡ ದೊಡ್ಡ ಬ್ಯಾನರ್ಸು ನಾನು ಅದನ್ನೇ ನಿಮ್ಗೆ ಹೇಳಿದ್ದು ಏನಂದರೆ ಒನ್ಸ್ ನೀವು ತುಂಬ ದೊಡ್ಡ ಹೆಸರು ಮಾಡಿದ ಮೇಲೆ ದೊಡ್ಡ ದೊಡ್ಡ ಬ್ಯಾನರಲ್ಲಿ ಕೊಡೋದು ದೊಡ್ಡ ವಿಷಯ ಆಗಲ್ಲ ದರ್ಶನ್ನು ಸುದೀಪು ಅಪ್ಪು ಅವ್ರಿಗೆ ಶಿವಣ್ಣ ಅವ್ರಿಗೆ ಅವ್ರಿಗೆಲ್ಲ ಹಾಡಬೇಕು ಅಂತಂದರೆ ಇವ್ರು ಬೇಡಪ್ಪ ಅವ್ರನ್ನ ಕರೆಸಿ ಅಂತ ಹೇಳ್ಬೋದು ಅವರು ಆದರೆ ಆ ಥರ ಯಾವುದೂ ಮಾಡಿದೆ ಟ್ಯಾಲೆಂಟ್ನ ಮಾತ್ರ ಗುರುತಿಸ್ತವ್ರಲ್ಲಿ ಹರಿಕೃಷ್ಣ ಅವರು ಕೂಡ ಎಷ್ಟು ಜನನ ಹಾಡಿಸಿದಾರವರು ಅವರಿಗೆ ಫಸ್ಟ್ ಸಾಂಗ್ ಹಾಡಿದ್ದು ಐ ತಿಂಕ್ ಭೂಪತಿ ಡೈರೆಕ್ಟ್ ಹಾಡಿದ್ದು ಭೂಪತಿ ಸೇ ನನ್ನ ಸೇ ಸೇ ಪ್ರೀತಿಸೋದು ಹೇಗೆ ನೀ ತೋರಿಸೆ ಸೇ ಸೇ ನಂಗೋ ಸೇ ಚುಚ್ಚೆ ಹೋಗೋ ನಿನ್ನ ಮೀಸೆ ಎಡವಟ್ಟು ಬಾಲಿ ತುಟಿ ಕೊಟ್ಟ ಮೇಲೆ ೊಂದು ಹಾಳೆ ನಿನ್ನ ಮುತ್ತೆ ಮುತ್ತೆಲೆ ನಾನ ಇದು ಫಸ್ಟ್ ಹಾಡಿದವ್ರಿಗೆ ಭೂಪತಿ ಆ್ಯಂಡ್ ಅದಾದಮೇಲೆ ಎಂತೆಂಥ ಸಾಂಗ್ಸ್ ಕೊಟ್ಟಿದ್ದಾರೆ ಹರಿಕೃಷ್ಣ ಅವರು ನನಗೆ ಅಂತಲೇ ಅಲ್ಲ ಅವರ ಅಂಡರು ಅಷ್ಟೇ ತುಂಬ ಜನ ಹೊಸಬ್ರು ಬೆಳಕಿಗೆ ಬಂದಿದ್ದಾರೆ ಲಕ್ಷ್ಮಿ ಅಂತ ಒಂದು ಸಿಂಗರ್ ಹಾಡಿದ್ಲು ಆಮೇಲೆ ಸಂತೋಷ್ ವೆಂಕಿಗೆ ಬಹಳಷ್ಟು ಹಾಡುಗಳನ್ನ ಕೊಟ್ಟಂಥವ್ರು ಹರಿಕೃಷ್ಣ ಅವರು ಎಂಥೆಂಥ ಸಾಂಗ್ಸು ಚೈತ್ರ ಹಾಡಲು ನಂದಿತಾ ಹಾಡಲು ಅದಾದಮೇಲೆ ಇಂದೂ ಕೂಡ ತುಂಬ ಹಾಡುಗಳನ್ನ ಹಾಡಲು ಅನು ಭಾಳಷ್ಟು ಹಾಡುಗಳನ್ನ ಒಳ್ಳೊಳ್ಳೆ ಹಾಡುಗಳನ್ನ ಈಗ ಅನುರಾಧ ಇರ್ಬೋದು ಯಾರೇ ಇರ್ಬೋದು ನಿಮ್ಗೆ ಏನೋ ಸುಮಾರಾಗಿರೋದು ಅವ್ರಿಗೆ ಗೊತ್ತಿರುತ್ತೆ ಇದು ಪಕ್ಕಾ ಆಗುತ್ತೆ ಅಂತ ಮ್ಯೂಸಿಕ್ ಡೈರೆಕ್ಟರ್ ಆದವ್ರಿಗೆ ಐದು ಸಾಂಗ್ಸು ಚೆನ್ನಾಗೇ ಮಾಡಿರ್ತಾರೆ ಬಟ್ ಅದರಲ್ಲಿ ಒಂದು ಇದು ಶ್ಯೋರ್ ಹಿಟ್ ಅಂಥ ಹಾಡುಗಳನ್ನೇ ಕೊಡಬೇಕು ಅಂತ ಇಲ್ಲ ಅಲ್ವಾ ಅಂಥ ಹಾಡನ್ನು ಕನ್ನಡದವ್ರಿಗೆ ಕೊಟ್ಟಿದ್ದಾರಲ್ಲ ಅದು ಗ್ರೇಟ್ ಅಂತ ಹೇಳೋದು ನಾನು ಸೊ ಹಾಗಾಗಿ ನಮ್ಮ ಕನ್ನಡ ಮ್ಯೂಸಿಕ್ ಡೈರೆಕ್ಟರ್ಸು ನಮ್ಮ ಹೆಮ್ಮೆ ನಮಗೆ ನಾವು ಅಂದ್ಕೊಳ್ಳದೆ ಇರೋವಂಥ ಸಾಂಗ್ಸ್ ಎಲ್ಲ ಕೊಟ್ಟರು ಈಗ ಸಾರಥಿದೆ ಇದೆ ತಗೊಳ್ಳಿ ಹರಿಕೃಷ್ಣ ಅವರು ಒಂದು ಸಾಂಗ್ ಆ್ಯಕ್ಚುಲಿ ಒಂದು ಕೊಟ್ಟರೆ ದೊಡ್ಡ ವಿಷಯ ದರ್ಶನ್ ಸಿನಿಮಾಲಿ ಈಗ ಅವತ್ತೇನಾಯಿತು ಎರಡೂ ನಾನೇ ಟ್ರ್ಯಾಕ್ ಹಾಡಿದ್ದೆ ಮನಸೆ ಮನಸ್ಸೇ ನಿನ್ನಿಷ್ಟಕ್ಕೆ ಬೀಡು ಈ ಸಾಂಗೊಂದು ಮತ್ತು ಕಿಟ್ಟಪ್ಪ ಕಿಟ್ಟಪ್ಪ ನಿನ್ನ ಫ್ಲೂಟು ಎಲ್ಲಪ್ಪ ಈ ಸಾಂಗು ಅದೇನಾಯಿತು ಎರಡೂ ಚೆನ್ನಾಗಿದೆ ಎರಡೂ ಚೆನ್ನಾಗಿದೆ ಅಂತಂದ್ರೆ ಆಮೇಲೆ ಓಕೆ ನನ್ಗೆ ಗೊತ್ತಿತ್ತು ಯಾವ್ದಾದ್ರು ಒಂದು ಸಾಂಗ್ ಇಟ್ಕೊಳ್ತಾರೆ ಅಂತ ಆವತ್ತು ಡೈರೆಕ್ಟರು ನಮ್ಮ ದಿನಕರಣ್ಣ ಅವರು ಸೊ ಅವರು ಏ ಸಾಗದ ಬಂದಿದೆ ಸಾಗದಾಗಿದೆ ಚೆನ್ನಾಗಿದೆ ಸಾಂಗು ಹರಿಯವರೆ ಅಂದ್ಬಿಟ್ಟೆಲ್ಲ ಹರಿಕೃಷ್ಣನಿಗೆಲ್ಲ ಹೇಳಿದ್ರು ಚೆನ್ನಾಗಿ ಮಾಡಿದ್ದೀರಾ ಅಂತ ನನಗೂ ತುಂಬ ಚೆನ್ನಾಗಿ ಆಡಿದಿರಾ ಅಂತೆಲ್ಲ ಹೇಳಿದರು ಬಟ್ ನನಗೆ ಗೊತ್ತಿತ್ತು ಯಾವ್ದಾದ್ರು ಒಂದು ಸಾಂಗ್ ಇಟ್ಕೋತಾರೆ ಎರಡು ಒಂದು ಸಿನಿಮಾದಲ್ಲಿ ಅಂತ ಆಮೇಲೆ ಸುಮಾರು ಟೈಮ್ ಆದಮೇಲೆ ಹರಿಕೃಷ್ಣ ಕಾಲ್ ಮಾಡಿದ್ರು ಕಾಲ್ ಮಾಡಿಬಿಟ್ಟು ಅದೊಂದು ಒಂಚೂರು ಲಿರಿಕ್ಸ್ ಒಂದು ಸ್ವಲ್ಪ ಚೇಂಜ್ ಇದೆ ಅದೊಂದು ಮತ್ತೆ ಹಾಡಿಬಿಡಿ ಅಂತ ಮತ್ತೆ ಹೋಗಿ ಹಾಡಿಬಿಟ್ಟು ಬಂದೆ ಅದಾದಮೇಲೆ ಇನ್ನೇನು ಆಡಿಯೋ ರಿಲೀಸ್ ಇದೆ ಅನ್ನೋ ಟೈಮಲ್ಲಿ ನೋಡಿದ್ರೆ ಇವ್ರು ಹೇಳಿದ್ರು ಅದು ಮೋಸ್ಟ್ಲಿ ಅಶ್ವಿನಿ ಆಡಿಯೋನೇ ಅನ್ಕೋತೀನಿ ಅದು ಇದು ಎರಡು ಸಾಂಗ್ಸು ನಿಮ್ಮದೇ ಇದೆ ಅಂತ ಎರಡು ಸಾಂಗ್ಸು ನನ್ನದೇ ಇಟ್ಕೊಂಡಿದ್ದಾರ ಅಂತಂದೆ ನಾನು ಇಲ್ಲ ಇಲ್ಲ ನಿಮ್ಮ ಸಾಂಗೇ ಇದೆ ಅಂತ ರಿಲೀಸ್ ಆಯಿತು ರಿಲೀಸ್ ಆಗೋ ತನಕ ನಿಜವಾಗ್ಲೂ ನನಗೆ ಡೌಟ್ ಇತ್ತು ರಿಲೀಸ್ ಆಯಿತು ರಿಲೀಸ್ ಆದಮೇಲೆ ನಾನು ತೆಗೆದು ನೋಡಿದ್ರೆ ಎರಡು ಸಾಂಗ್ಸು ನಂದಿದೆ ಕಿಟಪ್ಪನೂ ನಾನು ನಾನೇ ಹಾಡಿರೋದು ಆ್ಯಂಡ್ ಮನಸ್ಸೇ ಮನಸ್ಸೇ ಯು ಡೋಂಟ್ ಬಿಲೀವ್ ನನಗೆ ಅವತ್ತು ತುಂಬ ಒಂಥರ ಖುಷಿಗಿಂತನೂ ಒಂಥರ ದುಃಖ ಬಂತು ಅಂದರೆ ನಿಮಗೆ ನಿಮ್ಗೆ ನಿಜವಾದ ಟ್ಯಾಲೆಂಟ್ ಇದೆ ಅನ್ನೋದೇ ಅನ್ನೋದನ್ನ ಗುರುತಿಸಿರೋ ಥರ ಅದು ನಿಮ್ಮ ಹತ್ರ ಹಾಡಿಸೋದು ಎರಡು ಸಾಂಗ್ ಹಾಡಿಸಿ ಎರಡೂ ಇಟ್ಕೊಳ್ಳೇಬೇಕು ಅಂತ ಇಲ್ವೇ ಇಲ್ಲ ಎಷ್ಟು ಜನ ಸಿಂಗರ್ಸ್ ಇದ್ದಾರೆ ಹಾಡಿಸ್ಬೋದಲ್ಲ ಇಲ್ಲ ಚೆನ್ನಾಗಿ ಹಾಡಿದ್ದೀರಾ ಸಾಕು ನನಗೆ ಇದಕ್ಕಿಂತ ಏನು ಬರುತ್ತೆ ಅಂತ ಐ ಇಮಿಡಿಯೇಟ್ಲಿ ಐ ಕಾಲ್ಡ್ ದಿನಕರಣ ಅವ್ರಿಗೆ ಕಾಲ್ ಮಾಡ್ಬಿಟ್ಟು ನಾನು ತುಂಬ ಥ್ಯಾಂಕ್ಸ್ ತುಂಬ ನನಗೆ ಹೇಳಕ್ ಗೊತ್ತಾಗ್ತಿಲ್ಲ ಬಟ್ ಎರಡು ಸಾಂಗ್ಸ್ನೂ ನೀವು ಇಟ್ಕೊಂಡು ಯಾಕೆ ನನಗೆ ಎರಡೂ ತುಂಬ ಇಷ್ಟ ಆಗಿತ್ತು ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತ ಎರಡೂ ಇಟ್ಕೊಂಡಿದ್ದೀರಾ ನಾನು ಯಾವತ್ತೂ ಮರೆಯೋದಿಲ್ಲ ಅಂತ ಹರಿಸರ್ಗುನು ಅದರಲ್ಲೇನು ಡಾಕ್ಟ್ರೇ ಅವ್ರು ಡಾಕ್ಟ್ರೆ ಅಂತ ಕರೆಯೋದು ಅದರಲ್ಲೇನು ಡಾಕ್ಟ್ರೇ ಎರಡು ಜನ ಆಡಿದ್ದೀರಾ ಅದಕ್ಕೆ ಎರಡು ಇಟ್ಕೊಂಡಿದ್ದೀವಿ ದರ್ಶನ್ ಅವರು ಅದೇ ಹೇಳಿದ್ರು ಏ ಎರಡು ಚೆನ್ನಾಗಿದೆ ಇಟ್ಕೊಳ್ಳೋಣ ಬಿಡಮ್ಮ ಅಂತ ಸೊ ಅದು ತುಂಬ ಗ್ರೇಟ್ ಆಗುತ್ತೆ ಒಬ್ಬ ಹೀರೋನು ಏನು ರೀ ಎರಡು ಸಾಂಗು ಇಬ್ಬರ ಹತ್ರ ಆಡ್ಸಿರ ಒಬ್ಬರು ಇನ್ನಾರ ಹತ್ರ ಆಡಿಸಿರಿ ಅಂತ ಹೇಳ್ಬೋದು ಅಥವಾ ಬೇಡ ಬೇಡ ಅನ್ಬೋದು ಈ ಪ್ಲೇಬ್ಯಾಕ್ ಸಿಂಗಿಂಗ್ ಅನ್ನೋದು ತುಂಬ ದೊಡ್ಡ ವಿಷಯ ಸರ್ ನಾವು ಹೇಳ್ತೀವಿ ಸಿಂಗಿಂಗ್ ಒಂದು ಕ್ಯಾಸೆಟಲ್ಲಿ ನಾನೇ ಹಾಡ್ತೀನಿ ಅಂತಂದರೆ ಅಲ್ಲಿ ಇಷ್ಟೇ ಜನ ಇರ್ತಾರೆ ನೀವು ಒಪ್ಪಿಸ್ಬೇಕಾಗಿರೋದು ಬರೀ ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರನ್ನ ಪ್ರೊಡ್ಯೂಸರ್ನ ಹೆಚ್ಚು ಅಂದರೆ ಸಾಹಿತಿನ ನಾನ್ ಫಿಲ್ಮಿಲಿ ಫಿಲ್ಮಿ ಹಾಗೆ ಅಲ್ವೇ ಅಲ್ವಲ್ಲ ಸರ್ ಅದು ಎಷ್ಟು ಫಿಲ್ಟರ್ಸ್ನ ದಾಟ್ಕೊಂಡು ಬರುತ್ತೆ ಫಸ್ಟು ಮ್ಯೂಸಿಕ್ ಡೈರೆಕ್ಟ್ರಿಗೆ ಇಷ್ಟ ಆಗಬೇಕು ಅದಾದಮೇಲೆ ಪ್ರೊಡ್ಯೂಸರ್ ಕೇಳ್ತಾರೆ ಬಂದು ಸಾಂಗ್ನ ಹಾಂ ಚೆನ್ನಾಗಿದೆ ಚೆನ್ನಾಗಿದೆ ಒಂಚೂರು ಏನೋ ಒಂಥರ ಇದೆ ಸಿಂಗರ್ ಬೇರೆಯವ್ರು ಮಾಡ್ಬೋದಾಯ್ತು ಅವರೊಬ್ಬರು ಹೇಳಿದ್ರೆ ಚೇಂಜ್ ಆಗೋಗುತ್ತೆ ಅಲ್ಲಿಂದ ನೆಕ್ಸ್ಟು ನಾಗರಾಗ ಹೋಗುತ್ತೆ ಸೌಂಡ್ ಇಂಜಿನಿಯರ್ ಬಿಡಿ ಅಫ್ಕೋರ್ಸ್ ಅವರು ತುಂಬ ದೊಡ್ಡ ಕೀರೋಲ್ ಅವರು ಅವರು ಫಸ್ಟು ಓಕೆ ಹೇಳ್ಬೇಕು ಚೆನ್ನಾಗಿದೆ ಸರ್ ಅಂತ ಎಷ್ಟೋ ಸೌಂಡ್ ಇಂಜಿನಿಯರ್ಸು ಸಿಂಗರ್ಸ್ನ ಮ್ಯೂಸಿಷನ್ ಮ್ಯೂಸಿಷಿಯನ್ಸ್ನ ಬೆಳೆಸಿದ್ದಾರೆ ಹೇಳ್ತಾ ಇರ್ತಾರೆ ಅವರು ಅವ್ರಿ ರೀ ಏನು ಆಡಿದ್ದಾರೆ ಚೆನ್ನಾಗಿಲ್ಲ ರೀ ಅಂತ ಸುಮ್ಮನೆ ಹೇಳ್ಬಿಟ್ರೆ ಇವ್ರಿಗೆ ಹೋಗ್ಬಿಡುತ್ತೆ ಅದು ಓಹ್ ಸೌಂಡ್ ಇಂಜಿನಿಯರ್ ಹಿಂಗೆ ಅಂದ್ಬಿಟ್ರಲ್ಲ ಅಂತ ಅಲ್ಲಿಂದ ಆಚೆ ಬಂತು ನಾಗರಾಗ್ ಬಂತು ಇವಾಗ ಬಿಡಿ ಇದಕ್ಕೆ ಹೋಗುತ್ತೆ ರೆಕಾರ್ಡರ್ಗೆ ಹೋಗುತ್ತೆ ಅವಾಗ ನಾಗರ ಸ್ಕೂಲ್ ಬರ್ತಾಯಿತ್ತು ರೆಕಾರ್ಡ್ ಮಾಡಿಕೊಂಡು ಶೂಟಿಂಗ್ ಹೋಗ್ತಾರೆ ಶೂಟಿಂಗಲ್ಲಿ ಯಾರು ಕೇಳ್ತಾರೆ ಹೀರೋ ಹೀರೋಯಿನ್ ಜೊತೇಲಿ ಇರೋರು ಎಲ್ಲ ಕೇಳ್ತಾರೆ ಡಾನ್ಸರ್ಸ್ ಕೇಳ್ತಾರೆ ಕೊರಿಯೋಗ್ರಾಫರ್ ಕೇಳ್ತಾನೆ ಅಲ್ಲಿ ಮಾಡೋ ಒಬ್ಬೊಬ್ಬ ಡಾನ್ಸರು ಒಬ್ಬೊಬ್ಬನೂ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲರೂ ಕೇಳಿ ಎಲ್ಲರೂ ಒಂದು ಲೆವೆಲ್ಗೆ ಅಲ್ಲ ಸಾಂಗ್ ಚೆನ್ನಾಗಿದೆ ಅಲ್ವಾ ಚೆನ್ನಾಗಿ ಚೆನ್ನಾಗಿ ಆಡಿದ್ದಾರೆ ಚೆನ್ನಾಗಿ ಆಡಿದ್ದಾರೆ ಅಂತ ವಾಪಸ್ ಬರಬೇಕದು ಅಲ್ಲೊಬ್ರು ಯಾರಾದ್ರೂ ಹೀರೋ ಹೀರೋಯಿನ್ ಇನ್ಯಾರೋ ಕೊರಿಯೋಗ್ರಾಫರ್ ಯಾರು ಹೇಳಿದ್ರು ಅಲ್ಲಿಗೆ ವಾಯ್ಸ್ ಬಿದ್ದೋಗುತ್ತೆ ವಾಪಸ್ ಬರಲ್ಲ ಬೇರೆ ಯಾರೋ ಹಾಡ್ತಾರೆ ಸೊ ಇಷ್ಟೆಲ್ಲ ದಾಟ್ಕೊಂಡು ಕೊನೆಗೆ ಬರೋದು ಆಡಿಯೋ ಕಂಪ್ನಿಯವ್ರ ಹತ್ರ ಆಡಿಯೋ ಕಂಪ್ನಿಯವರು ಒಪ್ಕೋಬೇಕು ಅವರು ಏಯ್ ಇಲ್ಲ ಚೆನ್ನಾಗಿದೆ ಅಂತ ಅವ್ರಿಗೆಲ್ಲ ಸರಿ ಇದೊಂದು ಸಾಂಗ್ ಬೇರೆ ಯಾರ ಹತ್ರ ಆಡಿಸಿ ಸರ್ ಅಂದರೆ ಅಲ್ಲಿಗೋಯ್ತು ಅಲ್ಲಿಂದ ಆಚೆ ಬರೋದು ನಾವು ಕೇಳೋದು ಜನ ಜನ ಒಪ್ಕೋಬೇಕು ಜನ ಒಪ್ಪಿಲ್ಲ ಎಲ್ಲ ಓಕೆ ಎಲ್ಲ ಒಪ್ಕೊಂಡಿದ್ದಾರೆ ಜನ ಇಷ್ಟ ಆಗಿಲ್ಲ ಈ ಸಿಂಗರು ಅಂತಂದರೆ ಅವ್ನು ಬೆಳೆಯೋದೇ ಇಲ್ಲ ಸೊ ಪ್ಲೇಬ್ಯಾಕ್ ಸಿಂಗರ್ ಪ್ಲಸ್ ಸಿನಿ ಪ್ಲೇಬ್ಯಾಕ್ ಸಿಂಗಿಂಗ್ ಅನ್ನೋದು ತುಂಬ ದೊಡ್ಡದು ಬಿಡು ಅದಕ್ಕೆ ನಾನು ಹೇಳ್ತೀನಿ ಹಲವಾರು ಫಿಲ್ಟರ್ಗಳನ್ನ ದಾಟ್ಕೊಂಡು ನಾವು ಜನರತ್ರ ಹೋಗ್ತೀವಿ ಜನ ನಮ್ಮನ್ನು ತಗೊಂಡ್ರೆ ಮಾತ್ರ ನಾವು ಇಲ್ಲಿರ್ತೀವಿ ಇಲ್ಲ ಅಂತಂದರೆ ನಾವು ಫೀಲ್ಡಲ್ಲಿ ಅಂತ ಹಾಗಾಗಿ ಎರಡೆರಡು ಸಾಂಗ್ನ ಅಷ್ಟೆಲ್ಲ ಜನ ಒಪ್ಪಿಗೆ ಕೊಟ್ಟು ತೊಗೊಂಡ್ರು ಅನ್ನೋದು ನಂಗೆ ತುಂಬ ದೊಡ್ಡ ವಿಷಯ ಅಂತ ಅನ್ನಿಸ್ತು ಅವಾಗ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಯಾವಾಗಲೂ ಹೇಳ್ತಿರ್ತೀನಿ ದಿನಕರವ್ರಿಗಿರ್ಬೋದು ದರ್ಶನನಂಗಿರ್ಬೋದು ಅವ್ರು ಹಲ್ವಾರು ಹಾಡುಗಳನ್ನ ಹಾಡೋಕ್ಕೆ ಅವಕಾಶ ಕೊಟ್ಟಂಥ ಹರಿಕೃಷ್ಣ ಅವ್ರಿರ್ಬೋದು ಗುರುಕಿರಣ್ ಅವ್ರಿರ್ಬೋದು ನೆಕ್ಸ್ಟ್ ಬಂದಿದ್ದೆ ಅರ್ಜುನ್ ಜನ್ಯ ಅರ್ಜುನ್ ಜನ್ಯ ಅವರ ಮೀಟಿಂಗ್ ಹೆಂಗಾಯಿತು ಅಂದರೆ ಅವ್ರದ್ದು ಯುಗ ಅಂತ ಒಂದು ಸಿನ್ಮಾ ಮಾಡಿದ್ರು ಯುಗ ಫಸ್ಟ್ ಸಿನ್ಮಾ ಯುಗ ಆದಮೇಲೆ ದೀನಾ ಅಂತ ಒಂದು ಸಿನ್ಮಾ ಮಾಡಿದ್ರು ಅದಕ್ಕೆ ನಾನು ಹಾಡಕ್ಕೆ ಹೋಗಿದ್ದೆ ಅವರು ಯಾವುದೋ ನಾನು ಬೇರೆ ಸಾಂಗ್ ಯಾವುದೋ ಕೇಳಿಬಿಟ್ಟು ಕರೆಸಿದರು ವಿಜಯ ವಿಜಯ ಅಂತ ಒಂದು ಸ್ಟುಡಿಯೋ ಇದೆ ಚಾಮರಾಜಪೇಟೆ ಹಾಂ ಅಲ್ಲಿ 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 ಹೋದೆ ಹೋದಾಗ ನಾನು ನನ್ನ ಹಸ್ಬೆಂಡ್ ಅವ್ರನ್ನಿಬ್ಬರು ಹೋದ್ವಿ ತುಂಬ ಒಳ್ಳೆಯ ಸಾಂಗ್ ಅದು ಅದು ನೋಡಿ ಜನಕ್ಕೆ ಅದು ಇಲ್ಲ ಸಾಂಗು ಸಿನ್ಮಾ ಸರಿಯಾಗಿ ತಲುಪ್ಲಿಲ್ಲ ಜನಕ್ಕೆ ಅದ್ಭುತವಾದಂಥ ಸಾಂಗ್ಸ್ ಮಾಡಿದ್ದಾರೆ ಅರ್ಜುನವರು ಅದರಲ್ಲಿ ಹೇ ಹುಡುಗ ಈ ಹೃದಯ ನಿನ್ನಿಂದ ಮಾಯ ಕಣೂ ಈ ಥರದೊಂದು ಸಾಂಗು ಅದನ್ನು ಹಾಡಿದೆ ಹಾಡ್ಬಿಟ್ಟು ಹಿ ಲೈಕ್ಡ್ ಇಟ್ ವೆರಿ ಮಚ್ ತುಂಬ ಇಷ್ಟಪಟ್ಟರು ತುಂಬ ಮೆಲೋಡಿ ಇದೆ ಅಂತೆಲ್ಲ ಹಾಡದೆ ಮುಗೀತು ಒಂದು ಸ್ವಲ್ಪ ಟೈಮ್ ಆದಮೇಲೆ ಮತ್ತೆ ಕಾಲ್ ಮಾಡಿದ್ರು ಮೇಡಮ್ ಜಿ ಇನ್ನೊಂದು ಇದೆ ಬರಬೇಕು ಅಂತ ಸೇಮ್ ಸ್ಟುಡಿಯೋ ಮತ್ತೆ ಅಲ್ಲೇ ಹೋದೆ ಅಲ್ಲಿ ಹೋದಾಗ ಸಾಂಗ್ ಕೊಟ್ಟರು ಫಸ್ಟ್ ಒಂದು ಪಲ್ಲವಿ ಒಂದು ಚರಣ ಮಾತ್ರ ನಿಮ್ಮದು ಬರುತ್ತೆ ಸೆಕೆಂಡ್ ಚರಣ ಮೇಲ್ ಹಾಡ್ತಾರೆ ಅಂತಂದರು ಹಾಂ ಓಕೆ ಸಾಂಗ್ ಕೊಟ್ಟರು ತುಂಬ ಚೆನ್ನಾಗಿತ್ತು ವೆರಿ ನೈಸ್ ಸಾಂಗ್ ಹಾಡೋಕ್ಕೆ ಅಂತ ಹೋದಾಗ ಇಲ್ಲ ಇಲ್ಲ ನೀವೇನು ಬೇರೆ ಏನು ಎಕ್ಸ್ಟ್ರಾ ಬೇಡ ಸ್ಟ್ರೀಟ್ ಸಿಂಗಿಂಗ್ ಅಂತ ಅಂದರೆ ನೀವು ಹಾಡ್ತಾ ಇದ್ದೀರಾ ಎಂಡು ಸುಮಾರು ನಾಲ್ಕು ಬಾರು ಎಳಿಬೇಕು ಎಂಡಲ್ಲಿ ಸಾಮಾನ್ಯ ಆ ಥರ ಇರಲ್ಲ ಏನಾರು ಒಂಚೂರು ಗಮ್ಕ ಗಿಮ್ಕ ಆ ಥರ ಟೈಮ್ ಇದ್ದಾಗ ಸಿಂಗರ್ ಹಾಗೆ ತಾನೆ ಒಂಚೂರು ಏನಾರ ಟೈಮ್ ಇದ್ರೆ ಅಲ್ಲಿ ನೀನ ಅದೇನೋ ಒಂದು ಮಾಡ್ತೀವಿ ಅವ್ರು ಬಿಡ್ತಾ ಇಲ್ಲ ಇದು ಇಲ್ಲ ಮೇಡಮ್ ಜಿ ಇದು ಹಿಂಗೆನ ಇದು ಇದೇ ಥರ ಬೇಕು ಸಸ್ಟೈನ್ ಫುಲ್ ಫೋರ್ ಬಾರ್ ಸಸ್ಟೈನ್ ಮಾಡಬೇಕು ಓಕೆ ಹಾಗೆ ಅವ್ರಿಗೆ ಹೆಂಗೆ ಬೇಕು ಹಂಗಾಡಿದೆ ಆ್ಯಂಡ್ ಹಿ ವಾಸ್ ವೆರಿ ಹ್ಯಾಪಿ ತುಂಬ ಚೆನ್ನಾಗಿತ್ತು ಇದು ಯಾವ ಸಿನಿಮಾ ಇಲ್ಲ ಹರ್ಷ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ ಸಿನ್ಮಾ ಒಂದು ಡೈರೆಕ್ಟ್ ಮಾಡ್ತಾಯಿದ್ದಾರೆ ಕೊರಿಯೋಗ್ರಾಫರ್ ಹರ್ಷ ಅವರು ಅವರು ನಿಮ್ಮದು ದೀನಾ ಸಾಂಗಲ್ಲಿ ಆ ಸಾಂಗ್ನ ಕೊರಿಯೋಗ್ರಫ್ ಮಾಡಿದವರು ಆ ಸಾಂಗ್ ಕೇಳಿಬಿಟ್ಟು ಅದೇ ಥರನೇ ಬೇಕು ಆ ಸಿಂಗರ್ನೇ ಕರೆಸಿ ಅಂತ ನಿಮ್ಮನ್ನ ಕರೆಸಿದ್ದಾರೆ ಅಂತ ಓಕೆ ಓಕೆ ಅದೇ ಫೀಲಲ್ಲೇ ಹಾಡು ಹಾಡನ್ನು ತಗೊಂಡ್ರು ಆ್ಯಂಡ್ ಟ್ರೆಸ್ಟ್ ವಾಸ್ ಹಿಸ್ಟ್ರಿ ಮಧುರ ಪಿಸು ಮಾತಿಗೆ ನೀವು ಸಾಂಗ್ನ ಕೇಳಿ ಫಸ್ಟ್ ಲೈನು ಮಧುರಾ ಪಿಸು ಮಾತಿಗೆ ಇಷ್ಟಿರುತ್ತೆ ನಾನು ಅಲ್ಲೇನೋ ಮಾಡಕ್ ಹೋಗ್ತಾ ಇದ್ದೀನಿ ಹಿ ಡಜನ್ ವಾಂಟ್ ಇಟ್ ನನಗದು ಬೇಡ ಅಂತ ಹೇಳ್ತಾ ಇದಾರೆ ಅದು ನನಗೆ ಅರ್ಥ ಆಗಿದ್ದು ಆ ಸಾಂಗ್ ಬಂದು ಕೊರಿಯೋಗ್ರಫಿ ಮಾಡಿ ಅಲ್ಲದನ್ನ ನೋಡಿದಾಗಲೇ ಓ ಓಕೆ ಈ ಥರ ಅಂದರೆ ಅದು ಹಿಂಗೆ ಹೋಗ್ತಾ ಇರುತ್ತೆ ಅದು ಅದ್ರ ಮೇಲೆ ಮೇಲ ವೌ ಅದೆಲ್ಲ ಬರುತ್ತೆ ಬೇ ಬೇಕಾದಷ್ಟು ಬೇರೆ ಕೆಲಸಗಳೆಲ್ಲ ನಡೀತಾ ಇರುತ್ತೆ ಅಂತ ಸೊ ಆ ಥರದ್ದೊಂದು ಒಂದು ವೆರಿ ಕ್ರಿಯೇಟಿವ್ ಆ್ಯಂಡ್ ಅಮೇಝಿಂಗ್ ಮ್ಯೂಸಿಕ್ ಡೈರೆಕ್ಟರ್ ನಿಮ್ಗೆ ಗೊತ್ತು ನನ್ನ ಅದರ ದೆನ್ ಅರ್ಜುನ್ ಜನ್ಯ ಅವರು ಎಂತೆಂಥ ಸಾಂಗ್ಸ್ನ ಅವರು ಕೊಟ್ಟಿದ್ದಾರೆ ಕೊಡ್ತಾ ಇದ್ದಾರೆ ಅವ್ರದ್ದು ಅಷ್ಟೇ ಎಂತೆಂಥ ಹಾಡುಗಳನ್ನ ನನಗೆ ಕೊಟ್ಟರು ಅಂದರೆ ಸೂಪರ್ ಸಾಂಗ್ಸ್ ನೀರಿಗೆ ಬಾರೆ ಸಾಂಗ್ ಇರ್ಬೋದು ಆಮೇಲೆ ಅಫ್ಕೋರ್ಸ್ ಮಧ್ಯದಲ್ಲಿ ಗಣೇಶ್ ಅವ್ರಿಗೆ ಸುಮಾರು ಎರಡು ಮೂರು ಸಾಂಗ್ಸ್ ಅವ್ರದ್ದು ಹಾಡಿದೆ ರ್ಯಾಂಬೋದಲ್ಲಿ ಹಾಡಿಸಿದ್ರು ಅದಾದಮೇಲೆ ಮತ್ತೆ ರ್ಯಾಂಬೋ ಆದಮೇಲೆ ವಿಕ್ಟ್ರಿ ಮಾಡಿದ್ರು ಅದರಲ್ಲಿ ಹಾಡಿದೆ ದೆನ್ ರ್ಯಾಂಬೋ ಫಸ್ಟ್ ಹಾಡಿದಾಗ ಶರಣ್ ಅವ್ರ ಹೀರೋ ಅಲ್ವಾ ಅದಕ್ಕೆ ಫಸ್ಟ್ ಟೈಮ್ ಅವರು ಒಂದು ಕಮರ್ಷಿಯಲ್ ಹೀರೋ ಆಗಿ ಬರ್ತಾಯಿದ್ರು ಆ ಸಿನಿಮಾದಲ್ಲಿ ಹಾಡಿದಾಗ ಜಯ ಜಯ ಜಾಕೆಟ್ಟು ಜಯನ್ ಗಂಡ ರಾಕೆಟ್ ಅದು ಅಷ್ಟೇ ಒಂದು ಕಾಮಿಕಲ್ ಆಗಿ ಬೇರೆ ಥರ ಮಾಡಿ ನಾನೇ ಏ ನಾನೇ ಅಂತ ಈ ಥರದ್ದೆಲ್ಲ ಒಂದು ಸ್ವಲ್ಪ ಇನ್ಪುಟ್ಸ್ ಎಲ್ಲ ಕೊಟ್ಟು ಅರ್ಜುನ್ ಅವ್ರದು ಪಕ್ಕ ಐಡಿಯಾ ಅದು ಆ ಸಾಂಗ್ ತುಂಬ ಚೆನ್ನಾಗಿ ಹಿಟ್ಟಾಯಿತು ಸೊ ನೆಕ್ಸ್ಟು ರ್ಯಾಂಬೋ ಟೂ ಮಾಡಿದಾಗಲೂ ಅವರು ಇಲ್ಲ ನೀವೇ ಹಾಡಬೇಕು ಈ ಸಾಂಗ್ನು ನೀವೇ ಹಾಡಬೇಕು ಇದು ಫೋಕ್ ಥರನೇ ಇದೆ ಅಂದ್ಬಿಟ್ಟು ಅರ್ಜುನ್ ಅವರೆಲ್ಲ ಮಾತಾಡಿಕೊಂಡು ಕರೆಸಿದ್ದಾರೆ ಆ್ಯಂಡ್ ನಾನು ಫಸ್ಟ್ ಕೇಳಿದ ಕೂಡಲೇ ಹೇಳಿದೆ ಪಕ್ಕಾ ಹಿಟ್ಟಾಗುತ್ತೆ ಅರ್ಜುನವ್ರನ್ನ ಅಣ್ಣವರೆ ಅಣ್ಣೋರೆ ಅವ್ರು ನನ್ನ ಅಕ್ಕೋರೆ ಅಕ್ಕೋರೆ ಅಂತಾರೆ ಸೊ ಅದಕ್ಕೆಲ್ಲ ಹೇಳ್ತಾರೆ ನಿಮ್ಗೆ ಅಣ್ಣ ಅವ್ರು ನಿಮ್ಗೆ ಇದು ಅಂತ ಒಂದು ಫ್ಯಾಮಿಲಿ ಅಟ್ಮಾಸ್ಫಿಯರ್ ಏನಿದೆ ನಮ್ಮ ಸ್ಯಾಂಡ್ಲ್ವುಡ್ಡಲ್ಲಿ ಅದಕ್ಕೆ ಹೇಳ್ತಾ ಇದ್ದೀನಿ ಒಂದು ಸಿಂಗರ್ ಮತ್ತು ಮ್ಯೂಸಿಕ್ ಡೈರೆಕ್ಟ್ರ್ ಮಧ್ಯದಲ್ಲಿ ಎಷ್ಟು ಒಂದು ಅದ್ಭುತವಾದಂಥ ಪ್ರೀತಿ ವಿಶ್ವಾಸ ಇದೆ ಅಂದರೆ ಅವ್ರ ಅವ್ರ ವೈಫು ಅಷ್ಟೇ ಗೀತಾ ಇರ್ಬೋದು ಒಂದು ನಮ್ಮ ಫ್ಯಾಮಿಲಿ ಥರನೇ ಅವರ ಅಮ್ಮ ಇರ್ಬೋದು ಇಲ್ಲ ನಮ್ಮನ್ನ ಯಾರೇ ಸಿಂಗರ್ಸ್ ಹೋದ್ರೂ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಊಟ ತಿಂಡಿ ಎಲ್ಲ ತೊಗೊಂಬಂದು ಕೊಡೋ ಅಂಥದ್ದು ಇರ್ಬೋದು ಆ ಪ್ರೀತಿ ಅದಕ್ಕೆ ಬೆಲೆ ಕಟ್ಟೋಕೆ ಆಗೋದೇ ಇಲ್ಲ ಅದನ್ನು ಹಾಡ್ಸಿದ್ರು ಆ ಹಾಡು ಹಾಡ್ಬೇಕ್ರೆ ಹೇಳಿದೆ ನಾನು ರ್ಯಾಮ್ ಟು ಅವ್ರ ಮನೆಯಲ್ಲೇ ಹಾಡಿದ್ದು ಮನೆ ಸ್ಟುಡಿಯೋದಲ್ಲೇ ಗ್ಯಾರಂಟಿ ಹಿಟ್ಟಾಗುತ್ತೆ ಅಂತ ಆಮೇಲೆ ಹಾಡಾಯಿತು ಎಲ್ಲ ಆಯಿತು ಆ್ಯಂಡ್ ಎಗೈನ್ ರೆಸ್ಟ್ ಹಿಸ್ಟ್ರಿನೇ ಅದು ರಿಯಲ್ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತು ಆ್ಯಂಡ್ ಚುಟು ಚುಟು ಸಾಂಗ್ ಏ ಹುಡುಗಿ ಯಾಕೆ ಹಿಂಗಾಡ್ತಿ ಮಾತಲ್ಲೇ ಮಳ್ಳ ಮಾಡ್ತಿ ವರ್ಸಾತು ಹಿಂಗಾಡ್ತಿ ಸಿಗವಲ್ಲಿ ಕೈಗೆ ಏ ಹುಡುಗ ಯಾಕೋ ಕಾಯ್ತಿ ಸಿಕ್ಕಲ್ಲೇ ಸಿಗ್ನಲ್ ಕೊಡ್ತಿ ದಿನಕ್ಕೊಂದು ಡೈಲಾಗ್ ಹೊಡಿತಿ ಹ್ಯಾಂಗೈತಿ ಮೈಗೆ ನಿನ್ನ ನಡುಗು ಸಣ್ಣೈತಿ ನಡಿಗೆ ಕಣ್ಣು ಕುಕ್ಕೈತಿ ನಿನ್ನ ಗುಂಗ ಮನಸು ಮನಸ್ಸು ಮಂಗೆ ಆಗೈತಿ ನನ್ನ ತಲೆಯ ಕೆಡಿಸೇತಿ ఏ హుడుగీ ఏ నామావ చుట్టు చుట్టూ ఎల్లి చుట్టు చుట్టూ అంతైతి నన్నగ చుమ్ము చుమ్ ఆగతైతి చుట్టు చుట్టూ అంతైతి నన్నగ చుమ్ము చుమ్ ఆగతైతి సో ఈ సాంగ్ హాడివతూ అండ్ ಅದನ್ನು ಜನ ಎಷ್ಟು ಇಷ್ಟಪಡ್ರು ಎಷ್ಟು ಇಷ್ಟಪಟ್ಟು ನಾವು ಅಂದ್ಕೊಂಡಿರಲಿಲ್ಲ ನಿಜ ಹಿಟ್ಟಾಗತ್ತೆ ಹೌದು ಎಲ್ಲ ಗೊತ್ತಿತ್ತು ಆದರೆ ಈ ಮಟ್ಟಕ್ಕೆ ಜನ ಇಷ್ಟಪಡ್ತಾರೆ ಅಂತ ಯಾರೂ ಅಂದ್ಕೊಂಡಿದ್ದಿಲ್ಲ ಫಸ್ಟು ಅದನ್ನ ಯೂಟ್ಯೂಬ್ನಲ್ಲಿ ಹಾಕಿದ ಕೂಡಲೇ ನೆಕ್ಸ್ಟು ಡೇ ಅಷ್ಟೊತ್ತಿಗೆ ಅದು ಸುಮಾರು ಒಂದು ಹತ್ತು ಹನ್ನೆರಡು ಲಕ್ಷ ವ್ಯೂಸ್ ಆಗಿತ್ತು ಅದು ತುಂಬ ದೊಡ್ಡದಾಗಿತ್ತು ಅವಾಗ ಹ್ಞೂ ಆಗ ಶರಣ್ ಕಾಲ್ ಮಾಡಿದ್ರು ಮೇಡಮ್ ನೋಡಿದ್ರೆ ಆ ಸಾಂಗ್ ಒಳ್ಳೆ ಇದು ರೆಸ್ಪಾನ್ಸ್ ತೊಗೊತಾ ಇದೆ ಅಂತ ಹೌದು ಸರ್ ಹತ್ತು ಲಕ್ಷ ಆಗ್ಬಿಟ್ಟಿದೆಯಲ್ಲ ಅಂತ ಮತ್ತೆ ಒಂದಿನ ಅಂದರೆ ಮತ್ತೆ ಹತ್ತು 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 ಹಿಂಗೆ ಹೋಗ್ತಾ ಇದೆ ಅದು ಆ್ಯಂಡ್ ಯಾವತ್ತೂ ಅಂದ್ಕೊಂಡಿರಲಿಲ್ಲ ಆ ಲೆವೆಲ್ಗೆ ಒನ್ ಮಿಲಿಯನ್ ಆಯಿತು ವಾವ್ ಅಂತ ಅಂದರೆ ಟೂ ಮಿಲಿಯನ್ ತ್ರೀ ಮಿಲಿಯನ್ ಫೈವ್ ಮಿಲಿಯನ್ ಆಯಿತು ಥರ್ಟಿ ಆಯಿತು ಫೋರ್ಟಿ ಆಯಿತು ಫಿಫ್ಟಿ ಮಿಲಿಯನ್ಸ್ ಆಯಿತು ಆವಾಗ ಏನು ಹೇಳಿದ್ರು ಇಲ್ಲ ಡೆಫಿನೆಟ್ಲಿ ಇದು ಒಂದು ಫಸ್ಟ್ ರೆಕಾರ್ಡ್ ಮಾಡೋ ಚಾನ್ಸಸ್ ಇದೆ ಅಂತ ಯಾಕೆಂದ್ರೆ ಹತ್ತತ್ರ ಆರು ಆಗೋಗಿತ್ತು ಸಿನಿಮಾನೂ ರಿಲೀಸ್ ಆಗೋಯ್ತು ಆಮೇಲೂ ಅದು ಹೋಗ್ತಾನೆ ಇದೆ ಅಂದ್ ಒನ್ ಇಯರ್ ಆಗೋಷ್ಟರಲ್ಲಿ ಇಟ್ ಕ್ರಾಸ್ಡ್ ಹಂಡ್ರೆಡ್ ಮಿಲಿಯನ್ಸ್ ಸೊ ಫಸ್ಟ್ ಕನ್ನಡ ಫಿಲ್ಮ್ ಸಾಂಗ್ ಟು ಕ್ರಾಸ್ ಹಂಡ್ರೆಡ್ ಮಿಲಿಯನ್ಸ್ ಅಂತ ಅದು ಮೊದಲ ಹಂಡ್ರೆಡ್ ಮಿಲಿಯನ್ ಆಗಿದಂಥ ಹಾಡು ಅದಕ್ಕೆ ಯಾವ ಥರ ಹೆಂಗಿರ್ತಿತ್ತು ಅಂತಂದರೆ ಅರ್ಜುನ್ ಅಂದ್ಕೊಂಡಿದ್ದಿಲ್ಲ ಶರಣು ಅಂದ್ಕೊಂಡಿರಲಿಲ್ಲ ಆಮೇಲೆ ತರುಣ್ಣು ಅದೇ ಹೇಳ್ತಾ ಇರ್ತಾರೆ ನಾವು ಯಾರೂ ಅಂದ್ಕೊಂಡಿರಲಿಲ್ಲ ಈ ಥರ ಇಷ್ಟು ಜನ ಇಷ್ಟಪಡ್ತಾರೆ ಅಂತ ಆ ಥರ ಪ್ರೀತಿ ತೋರಿಸಿದ್ರು ಆ್ಯಂಡ್ ಡೆಫಿನೆಟ್ಲಿ ಪ್ರೌಡ್ ಟು ಬಿ ದ ಪಾರ್ಟ್ ಆಫ್ ಇಟ್ ರವೀಂದ್ರ ಸ್ವರ್ಗಾವಿ ಅವರು ನನ್ನ ಜೊತೆ ಹಾಡಿದಂಥ ಅಮೇಝಿಂಗ್ ಸಿಂಗರ್ ಅವರು ಪ್ಲಸ್ ಶಿವು ಬೇರ್ಗೆ ಅವರು ಯಾಕೆಂದರೆ ಸಾಹಿತ್ಯ ಬರೆದವರು ಅವ್ರನ್ನೂ ಮರೆಯೋಂಗಿಲ್ಲ ಯಾಕೆಂದರೆ ಆ ರೀತಿಯಾದಂಥ ಸಾಹಿತ್ಯನ ಕೊಟ್ಟಂಥವ್ರು ಸೊ ಇಡೀ ಒಂದು ಟೀಮ್ಗೆ ಸಲ್ಲತ್ತೆ ಎಲ್ಲರೂ ಸೇರಿ ಸಾಂಗ್ ಹಿಟ್ಟಾಯಿತು ತುಂಬ ಖುಷಿ ಅನ್ನಿಸ್ತು ಈ ಥರ ಒಂದಷ್ಟು ಸಾಂಗ್ಸ್ಗಳು ಒಂದಷ್ಟು ಹಿಟ್ ಸಾಂಗ್ಸ್ಗಳು ಈ ಮ್ಯೂಸಿಕ್ ಡೈರೆಕ್ಷನಲ್ಲೂ ಅಷ್ಟೇ ಹಂಸಲೇಖ ಸರ್ ಅವರು ಅವ್ರ ಬಗ್ಗೆ ಏನು ಮಾತಾಡೋ ಅಂತ ಯಾವುದೇ ನಮ್ಗೆ ಅರ್ಹತೆನೇ ಇಲ್ಲ ಅಷ್ಟು ದೊಡ್ಡ ವ್ಯಕ್ತಿಗಳವರು ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿರುವಂಥ ಹಾಡಿರ್ಬೋದು ಅವರ ಇನ್ನೂರೈವತ್ತನೇ ಸಿನಿಮಾದಲ್ಲಿ ಹಾಡಿದ್ದು ನಂಜುಂಡಿ ಅನ್ನೋಂಥ ಸಿನ್ಮಾ ಅವರ ಇನ್ನೂರೈವತ್ತನೇ ಮ್ಯೂಸಿಕ್ ಡೈರೆಕ್ಷನ್ ಸಿ ಅದೆಲ್ಲ ನಮಗೆ ನಿಜವಾಗ್ಲೂ ಒಂದು ವರ ಅಂತಲೇ ಹೇಳಬೇಕು ಏಕೆಂದರೆ ಅದೊಂದು ದೊಡ್ಡ ಮೈಲಿಗಲ್ಲು ಅಷ್ಟು ಸಿನ್ಮಾಗಳಲ್ಲಿ ಹಲವಾರು ಆಮೇಲೂ ಮಾಡಿದ್ರು ಬಿಡಿ ಬಟ್ ಆ ಸಿನಿಮಾದಲ್ಲಿ ಶಿವಣ್ಣ ಅವ್ರ ಸಿನ್ಮಾದಲ್ಲಿ ಒಂದು ಹಾಡುವಂಥ ಅವಕಾಶ ಇರ್ಬೋದು ಮತ್ತು ರಾಜೇಶ್ ರಾಮನಾಥ್ ಅವರು ಖಂಡಿತ ಮರೆಯೋಂಗಿಲ್ಲ ಅವ್ರನ್ನ ಏಕೆಂದರೆ ಇವರೆಲ್ಲ ನಮ್ಮ ಹೊಸ ಹೊಸದಾಗಿ ಬಂದಂತ ಸಿಂಗರ್ಸ್ ನಾವೆಲ್ಲ ಅವಾಗ ಹಾಡ್ಸಿರುವಂತ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ